ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಇತ್ತೀಚೆಗಷ್ಟೇ ವಿಧಾನಸಭಾ ಸ್ಪೀಕರ್ ಆಗಿರುವಂತಹ ಯುಟಿ ಖಾದರ್ ಅವರು 10 ಜನ ಬಿಜೆಪಿ ಶಾಸಕರನ್ನ ಸದನದಿಂದ ಅಮಾನತುಗೊಳಿಸಿದರು ಶಾಸಕರಾದ ಆರ್ ಅಶೋಕ್ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ವಿ ಸುನಿಲ್ ಕುಮಾರ್ ಆರ್ ಗಜ್ಞಾನಂದ್ರ ಹೀಗೆ ಘಟಾನುಘಟಿ ನಾಯಕರು ಸೇರಿದಂತೆ 10 ಜನ ಶಾಸಕರನ್ನ ಅಮಾನತುಗೊಳಿಸಲಾಯಿತು ಹಾಗಾದ್ರೆ ಸ್ಪೀಕರ್ ಸ್ಥಾನಕ್ಕೆ ಅಷ್ಟೊಂದು ಪವರ್ ಇದೆಯಾ ಸದ್ಯ ವಿಧಾನಸಭೆಯ ಸ್ಪೀಕರ್ ಆಗಿರುವಂತ ಯುಟಿ ಖಾದರ್ ಅವರಿಗೆ ಎಷ್ಟು ಸ್ಯಾಲರಿ ಇದೆ ಗೊತ್ತಾ ಈ ಸ್ಪೀಕರ್ ಸ್ಥಾನದ ಮಹತ್ವ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿದ್ರೂ ಕೂಡ ಸದನದಲ್ಲಿ ಕೆಳಗೆ ಕೂತಿರ್ತಾರೆ ಆದರೆ ಸ್ಪೀಕರ್ ಮಾತ್ರ ಸಿಂಹಾಸನದ ರೀತಿ ಮೇಲಿರುವ ಕುರ್ಚಿಯಲ್ಲಿ ಕೂತಿರ್ತಾರೆ ಹಾಗಾದ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗಿಂತ ಸ್ಪೀಕರ್ ಯುಟಿ ಖಾದರ್ ಪವರ್ಫುಲ್ ಸದನದಲ್ಲಿ ಎಲ್ಲಾ ಶಾಸಕರು ಸ್ಪೀಕರ್ ಮಾತಿಗೆ ತಲೆಬಾಗೋದು ಯಾಕೆ ಯುಟಿ ಖಾದರ್ ಅವರಿಗೆ ಯಾವ್ಯಾವ ಪವರ್ ಇದೆ ಯಾವ ಕೆಲಸವನ್ನ ಮಾಡಬಹುದು ಯಾವ ಕೆಲಸವನ್ನ ಮಾಡಬಾರದು ಇನ್ನು ಯುಟಿ ಖಾದರ್ ಅವರಿಗೆ ಇಷ್ಟೆಲ್ಲಾ ಜವಾಬ್ದಾರಿಯನ್ನ ನಿಭಾಯಿಸೋದಕ್ಕೆ ಯಾರು ಸಹಾಯ ಮಾಡುತ್ತಾರೆ ಹಾಗೆ ಯುಟಿ ಖಾದರ್ ಅವರ ಕೆಳಗೆ ಸದನದಲ್ಲಿ ಕುಳಿತಿರುವ ಈ ಮಹಿಳೆ ಯಾರು ಸ್ಪೀಕರ್ ಎಲ್ಲೇ ಹೋದರೂ ಈ ಮಹಿಳೆ ಜೊತೆಯಲ್ಲೇ ಇರಬೇಕು ಯಾಕೆ ಹಾಗಾದ್ರೆ ಈ ಮಹಿಳೆಗೆ ಇರುವ ಪವರ್ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ವೀಕ್ಷಕರೇ ನಿಮ್ಮಲ್ಲೊಂದು ಮನವಿ ನಾವು ಸತತವಾಗಿ ಈ ರೀತಿಯ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡುತ್ತಿದ್ದೇವೆ ಹಾಗಾಗಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡೋದಕ್ಕೆ ಮರಿಬೇಡಿ ಈ ಒಂದು ವಿಡಿಯೋ ಉಪಯುಕ್ತ ಅನಿಸಿದ್ರೆ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ವಿಧಾನಸಭೆಯಲ್ಲಿ ಅಧಿವೇಶನ ನಡೆಯುತ್ತೆ ಈ ಒಂದು ಅಧಿವೇಶನದಲ್ಲಿ ಚುನಾಯಿತ ಪ್ರತಿನಿಧಿಗಳು ಅಂತ ಯಾರು ಇರ್ತಾರೆ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಇಲ್ಲಿ ಪಾಲ್ಗೊಳ್ಳುತ್ತಾರೆ ಇಲ್ಲಿ ವಿಪಕ್ಷವೂ ಇರುತ್ತೆ ಆಡಳಿತ ಪಕ್ಷವೂ ಇರುತ್ತೆ ಇವರ ಜೊತೆಗೆ ಇತರ ಪಕ್ಷಗಳ ಶಾಸಕರು ಕೂಡ ಇರ್ತಾರೆ ಈ ಒಂದು ಅಧಿವೇಶನವನ್ನ ಸರ್ಕಾರ ತನ್ನ ಆಡಳಿತ ವೈಖರಿಯನ್ನು ತಿಳಿಸೋದಕ್ಕೆ ಬಳಸಿಕೊಳ್ಳಬಹುದು ಜೊತೆಗೆ ಇಲ್ಲಿ ನಾನಾ ವಿಷಯಗಳ ಬಗ್ಗೆ ಚರ್ಚೆಗಳನ್ನು ಮಾಡಲಾಗುತ್ತೆ ಕೇವಲ ಅಷ್ಟೇ ಅಲ್ಲ ಇಲ್ಲಿ ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡಲಾಗುತ್ತೆ ರಾಜ್ಯದಲ್ಲಿ ಇರುವಂತಹ ತೊಂದರೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚಿಸಲಾಗುತ್ತೆ ಇದರ ಜೊತೆಗೆ ಬಹುಮುಖ್ಯವಾಗಿ ಇಲ್ಲಿ ಕೆಲವೊಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗುತ್ತೆ ಸರ್ಕಾರದ ಕೆಲವೊಂದಷ್ಟು ನಿರ್ಧಾರಗಳನ್ನು ಪ್ರಕಟಿಸುವಂತಹ ಸಂದರ್ಭದಲ್ಲಿ ಅದಕ್ಕೆ ಎಷ್ಟು ಜನ ರಾಜ್ಯದ ಚುನಾಯಿತ ಶಾಸಕರು ಅಂತ ಯಾರಿರ್ತಾರೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದರ ಆಧಾರದ ಮೇಲೆ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಇದು ಅಧಿವೇಶನದಲ್ಲಿ ಏನು ನಡೆಯುತ್ತೆ ಅನ್ನೋ ವಿಚಾರ ನಾನು ಈಗಾಗಲೇ ಹೇಳಿದ ಹಾಗೆ ಅಧಿವೇಶನದಲ್ಲಿ ಆಡಳಿತ ಪಕ್ಷವೂ ಇರುತ್ತೆ ವಿರೋಧ ಪಕ್ಷವೂ ಇರುತ್ತೆ ಆಡಳಿತ ಪಕ್ಷ ಅಂದರೆ ಸರ್ಕಾರಕ್ಕೆ ತೆಗೆದುಕೊಳ್ಳುವಂತಹ ಕೆಲವೊಂದಷ್ಟು ನಿರ್ಧಾರಗಳ ಬಗ್ಗೆ ಕ್ರಮಗಳ ಬಗ್ಗೆ ಸರ್ಕಾರದ ನಡೆಯ ಬಗ್ಗೆ ವಿರೋಧ ಪಕ್ಷ ವಿರೋಧ ಮಾಡುವಂತಹ ಅವಕಾಶ ಇರುತ್ತೆ ವಿಪಕ್ಷಗಳು ನಾನಾ ಸಂದರ್ಭದಲ್ಲಿ ಸರ್ಕಾರವನ್ನು ಹಣಿಯಲು ತಂತ್ರ ರೂಪಿಸ್ತವೆ ಹೀಗಾಗಿ ಸಹಜವಾಗಿ ಅಲ್ಲಿ ಅಂದರೆ ಕಲಾಪದಲ್ಲಿ ಗದ್ದಲ ಗಲಾಟೆ ಆರೋಪ ಪ್ರತ್ಯಾರೋಪ ಕೋಲಾಹಲ ಏರ್ಪಡುತ್ತೆ ಇಂಥ ಸಂದರ್ಭಗಳಲ್ಲಿ ಕಲಾಪದಲ್ಲಿ ಶಾಸಕರನ್ನು ನಿಯಂತ್ರಣ ಮಾಡೋದಕ್ಕೆ ಸ್ಪೀಕರ್ ಅಥವಾ ವಿಧಾನಸಭೆ ಅಧ್ಯಕ್ಷರ ಪಾತ್ರ ಅಗತ್ಯವಾಗಿದೆ ಸ್ಪೀಕರ್ ಅಂದರೆ ಒಂದು ರೀತಿಯ ಶಾಲೆಯ ಹೆಡ್ ಮಾಸ್ಟರ್ ಇದ್ದ ಹಾಗೆ ವಿಧಾನಸಭೆಯ ಅಧ್ಯಕ್ಷರ ಸ್ಥಾನದಲ್ಲಿ ಯಾರಿರ್ತಾರೆ ಅವರನ್ನು ಅಥವಾ ಆ ಸ್ಥಾನಕ್ಕೆ ವಿಧಾನಸಭಾಪತಿ ಅಥವಾ ಸ್ಪೀಕರ್ ಅಂತ ಕರಿತೀವಿ ವಿಶೇಷವಾಗಿ ಶಾಸಕಾಂಗದ ಮುಖ್ಯಸ್ಥನನ್ನ ಈ ಹೆಸರಿನಿಂದ ಕರೆಯಲಾಗುತ್ತೆ ಈ ಸ್ಪೀಕರ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದ ಹಾಗೆ ಸದನದಲ್ಲಿ ಆಡಳಿತ ಪಕ್ಷ ವಿಪಕ್ಷ ಎರಡು ಕೂಡ ಇರುತ್ತೆ ಆ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷ ಹಾಗೆ ವಿಪಕ್ಷಗಳ ನಡುವಿನ ಚರ್ಚೆಗಳಿಗೆ ಮಧ್ಯಸ್ಥಿಕೆಯನ್ನು ವಹಿಸುವುದು ಇವರ ಕೆಲಸ ಆಗಿರುತ್ತೆ ಇದಿಷ್ಟು ಸ್ಪೀಕರ್ ಬಗ್ಗೆ ಆದರೆ ಈ ಸ್ಪೀಕರ್ ಅನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯವಾದ ವಿಚಾರ ಸ್ಪೀಕರ್ ಕೂಡ ಸಂವಿಧಾನದ ಒಂದು ಭಾಗ ಆಗಿರ್ತಾರೆ ಭಾರತೀಯ ಸಂವಿಧಾನದ ಅನುಚ್ಛೇದ 178ರ ಅಡಿಯಲ್ಲಿ ಇದು ಬರುತ್ತೆ ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ ರಾಜ್ಯದ ಪ್ರತಿ ವಿಧಾನಸಭೆಯೂ ಕೂಡ ತನ್ನ ಸದಸ್ಯರಲ್ಲಿ ಒಬ್ಬರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡಿಕೊಳ್ಬೇಕು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ತನ್ನ ಸ್ಪೀಕರ್ ಅನ್ನು ಆಯ್ಕೆ ಮಾಡಿಕೊಂಡಿದೆ ಸದ್ಯ ನಮ್ಮ ವಿಧಾನಸಭೆಯ ಸ್ಪೀಕರ್ ಆಗಿರುವಂಥವ್ರು ಯುಟಿ ಖಾದರ್ ಅವರು ಸ್ಪೀಕರ್ ಸದನದ ಪ್ರಧಾನ ವಕ್ತಾರರಾಗಿರ್ತಾರೆ ಇನ್ನು ಈ ಸ್ಪೀಕರ್ ಅನ್ನ ಹೇಗೆ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ಈ ಒಂದು ಸ್ಪೀಕರ್ ಆಯ್ಕೆಗೂ ಕೂಡ ಚುನಾವಣೆ ನಡೆಯುತ್ತೆ ಮತದಾನ ನಡೆಯುತ್ತೆ ಆದರೆ ಅದು ನಾವು ನೀವು ಮತದಾನ ಮಾಡುವಂತಹ ರೀತಿಯಲ್ಲಿ ನಡೆಯೋದಿಲ್ಲ ಮೌಖಿಕವಾಗಿ ನಡೆಯುತ್ತೆ ಮೊದಲನೆಯದಾಗಿ ಸ್ಪೀಕರ್ ಸ್ಥಾನಕ್ಕೆ ಒಂದಷ್ಟು ಹೆಸರುಗಳನ್ನ ರಾಜಕೀಯ ಪಕ್ಷಗಳು ಅಥವಾ ವಿಧಾನಸಭೆಯಲ್ಲಿ ಇರುವಂತಹ ಸದಸ್ಯರು ಯಾರಿರ್ತಾರೆ ಅವರು ಈ ಸ್ಪೀಕರ್ ಸ್ಥಾನಕ್ಕೆ ಒಂದಷ್ಟು ಅಭ್ಯರ್ಥಿಗಳ ಹೆಸರನ್ನು ಕೊಡಬೇಕು ಇಲ್ಲೂ ಕೂಡ ಎಲೆಕ್ಷನ್ನಲ್ಲಿ ನಾಮಪತ್ರ ಸಲ್ಲಿಸುವಂತೆ ಸ್ಪೀಕರ್ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಬೇಕಾಗುತ್ತೆ ನಂತರ ಸದನದಲ್ಲೇ ಧ್ವನಿಮತದ ಮೂಲಕವಾಗಿ ಮತದಾನ ಪ್ರಕ್ರಿಯೆ ನಡೆಯುತ್ತೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಪರ್ಯಾಯವಾಗಿ ರಹಸ್ಯ ಮತದಾನವನ್ನು ಕೂಡ ಬಳಸಬಹುದು ಆದರೆ ಸಾಮಾನ್ಯವಾಗಿ ಆ ರೀತಿ ಮಾಡೋದಿಲ್ಲ ಸದಸ್ಯರು ತಮ್ಮ ಮತಗಳನ್ನು ಚಲಾಯಿಸ್ತಾರೆ ಹೆಚ್ಚಿನ ಮತಗಳನ್ನು ಪಡೆದ ಅಭ್ಯರ್ಥಿ ಸ್ಪೀಕರ್ ಆಗ್ತಾರೆ
ನಂತರ ಇಲ್ಲೂ ಕೂಡ ಸ್ಪೀಕರ್ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಆಯಾ ರಾಜ್ಯದ ರಾಜ್ಯಪಾಲರು ಯಾರಿದ್ದಾರೆ ಅವರು ಸ್ಪೀಕರ್ಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸ್ತಾರೆ. ಈಗ ನಮ್ಮ ರಾಜ್ಯದ ರಾಜ್ಯಪಾಲರಾಗಿರುವಂಥವರು ತಾವರ್ ಚಂದ್ ಗೆಹ್ಲೋಟ್ ಅವರು, ಅವರು ಯು ಟಿ ಖಾದರ್ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇನ್ನು ಈ ಸ್ಪೀಕರ್ ಸ್ಥಾನದ ಮಹತ್ವ ಏನು ಅಂತ ನೋಡೋದಾದರೆ, ರಾಜ್ಯಪಾಲರಿಂದ ಸದನಕ್ಕೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಅದನ್ನು ಸ್ಪೀಕರ್ ಮೂಲಕವಾಗಿ ಹೇಳಲಾಗುತ್ತೆ. ಅದೇ ರೀತಿ ಸದನದ ಮೂಲಕವಾಗಿ ಭಾಷಣದ ರೂಪದಲ್ಲಿ ರಾಜ್ಯಪಾಲರಿಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಅದನ್ನು ಸ್ಪೀಕರ್ ಮೂಲಕವಾಗಿ ಕಳಿಸಿಕೊಡಲಾಗುತ್ತೆ. ಅಂದರೆ ವಿಧಾನಸಭೆ ಹಾಗೆ ರಾಜ್ಯಪಾಲರ ನಡುವಿನ ಕೊಂಡಿಯಾಗಿ ಈ ಸ್ಪೀಕರ್ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಅಂದರೆ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ರಾಜ್ಯಪಾಲರಿಗೆ ಯಾವುದಾದ್ರೂ ಸಂದೇಶವನ್ನು ಕೊಡಬೇಕು ಅಂತ ಹೇಳಿದ್ರೆ ಅದನ್ನು ಯು ಟಿ ಖಾದರ್ ಅವರ ಮೂಲಕವಾಗಿ ಹೇಳ್ತಾರೆ. ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಸಿದ್ದರಾಮಯ್ಯನವರಿಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ಏನಾದರೂ ಸಂದೇಶವನ್ನು ಕೊಡಬೇಕು ಅಥವಾ ಸಲಹೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಅದನ್ನು ಯು ಟಿ ಖಾದರ್ ಅವರ ಮೂಲಕವಾಗಿ ಹೇಳ್ತಾರೆ. ಈ ಒಂದು ಸ್ಪೀಕರ್ ಸ್ಥಾನವನ್ನು ಆಡಳಿತ ಪಕ್ಷ ಆಯ್ಕೆ ಮಾಡಿದ್ರೂ ಕೂಡ, ಅಂದರೆ ಆಡಳಿತ ಪಕ್ಷದಲ್ಲಿ ಇರುವಂತಹ ಸದಸ್ಯರು ಯಾರಿರ್ತಾರೆ, ಶಾಸಕರು ಯಾರಿರ್ತಾರೆ, ಅವರೇ ಈ ಸ್ಪೀಕರ್ ಸ್ಥಾನಕ್ಕೆ ಬಂದರೂ ಕೂಡ ಸ್ಪೀಕರ್ ಆದ ನಂತರದಲ್ಲಿ ನಿಷ್ಪಕ್ಷಪಾತವಾಗಿ ಅವರು ಕಾರ್ಯನಿರ್ವಹಿಸಬೇಕಾಗುತ್ತೆ. ಅಂದರೆ ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷ ಎರಡೂ ಕಡೆಗೂ ಅವಕಾಶವನ್ನು ಕೊಡಬೇಕು. ಯಾವುದೋ ಒಂದು ಪಕ್ಷವನ್ನು ವಹಿಸಿಕೊಂಡು ಮಾತಾಡೋ ಹಾಗಿಲ್ಲ, ಅಥವಾ ಆಡಳಿತ ಪಕ್ಷ ನಮ್ಮ ಪಕ್ಷ ಅನ್ನೋ ಕಾರಣಕ್ಕೆ ಅವರ ಪರವಾಗಿ ಮಾತನಾಡುವ ಹಾಗಿಲ್ಲ. ಬದಲಾಗಿ ಅವರು ಸ್ಪೀಕರ್ ಆಗಿ ಸಂವಿಧಾನದ ನಿಯಮಗಳನ್ನು ಎತ್ತಿ ಹಿಡಿಬೇಕು, ವಿಧಾನಸಭೆಯ ನಿಯಮಗಳನ್ನು ಪಾಲಿಸಬೇಕು. ಸದನದ ಒಳಗೆ ಸುವ್ಯವಸ್ಥೆ ಕಾಪಾಡುವ ಅಧಿಕಾರ ಸ್ಪೀಕರ್ಗೆ ಇರುತ್ತೆ. ಸದನಕ್ಕೆ ಅದರದ್ದೇ ಆದ ಒಂದಷ್ಟು ನಿಯಮಗಳಿವೆ. ಆ ನಿಯಮಗಳನ್ನು ಉಲ್ಲಂಘಿಸುವಂತಹ ಸದಸ್ಯರ ವಿರುದ್ಧವಾಗಿ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಬಹುದು. ಉದಾಹರಣೆ ಕೊಡೋದಾದರೆ, ಸದನದ ಒಳಗೆ ಸದಸ್ಯರ ನಡವಳಿಕೆ ಸರಿ ಇಲ್ಲ ಅಂತ ಹೇಳಿದ್ರೆ ಅಥವಾ ದುರ್ನಡತೆಯನ್ನು ತೋರಿದ್ರೆ ಆ ಸದಸ್ಯನಿಗೆ ಸ್ಪೀಕರ್ ಬೈಯುವಂತಹ ಅಧಿಕಾರ ಇರುತ್ತೆ. ಜೊತೆಗೆ ಅಮಾನತುಗೊಳಿಸಿ ಸದನದಿಂದಲೇ ಹೊರಹಾಕುವಂತಹ ಅಧಿಕಾರ ಕೂಡ ಇರುತ್ತೆ. ಇದೇ ಒಂದು ಅಧಿಕಾರದ ಮೇಲೆ ಸ್ಪೀಕರ್ ಯು ಟಿ ಖಾದರ್ ಅವರು 10 ಜನ ಬಿಜೆಪಿ ಶಾಸಕರನ್ನು ಇತ್ತೀಚೆಗೆ ಅಮಾನತುಗೊಳಿಸಿದರು. ಈ 10 ಜನ ಬಿಜೆಪಿ ಶಾಸಕರಲ್ಲಿ ಮಾಜಿ ಸಚಿವರೂ ಕೂಡ ಇದ್ದರು. ಆರ್ ಅಶೋಕ್, ಸಿಎನ್ ಅಶ್ವಥ್ ನಾರಾಯಣ್, ಆರಗ ಜ್ಞಾನೇಂದ್ರ, ವಿ ಸುನೀಲ್ ಕುಮಾರ್, ಹೀಗೆ ಘಟಾನುಘಟಿ ನಾಯಕರು ಇದ್ದರು ಅನ್ನೋದು ಮತ್ತೊಂದು ಗಮನಾರ್ಹ ವಿಷಯ. ಇನ್ನು ಈ ಹಿಂದೆ ಹೇಳಿದ ಹಾಗೆ ಸದನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಹೌದು, ಈ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸದಸ್ಯರಿಂದ ಮತದಾನವನ್ನು ಮಾಡಲಾಗುತ್ತೆ ಅಥವಾ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗುತ್ತೆ. ಇದನ್ನು ಯಾರು ಮಾನಿಟರ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಅವರು. ಯಾವುದಾದ್ರೂ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ ಅದನ್ನು ಸದನದಲ್ಲಿ ಚರ್ಚಿಸಬೇಕಾಗುತ್ತೆ. ವಿರೋಧ ಪಕ್ಷದವರ ಅಥವಾ ಸದನದ ಸದಸ್ಯರ ಅಭಿಪ್ರಾಯವನ್ನು ಕೇಳಲಾಗುತ್ತೆ. ಆಗ ಆ ಒಂದು ನಿರ್ಧಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವ ಅಧಿಕಾರ ಸದನದ ಸದಸ್ಯರಿಗೆ ಇರುತ್ತೆ, ಅದರಲ್ಲೂ ವಿರೋಧ ಪಕ್ಷಕ್ಕೆ ಇರುತ್ತೆ. ಆಗ ಸ್ಪೀಕರ್ ಆದಂಥವರು ಆ ಒಂದು ನಿರ್ಧಾರಕ್ಕೆ ಎಷ್ಟು ಬೆಂಬಲ ಇದೆ ಅನ್ನೋದನ್ನು ಸದನದ ಸದಸ್ಯರ ಬಳಿ ಅಭಿಪ್ರಾಯವನ್ನು ಕೇಳಲಾಗುತ್ತೆ. ಆ ಒಂದು ನಿರ್ಧಾರಕ್ಕೆ ಎಷ್ಟು ಬೆಂಬಲ ಇದೆ ಅನ್ನೋದನ್ನು ಗಮನಿಸಿ ಸ್ಪೀಕರ್ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇನ್ನು ಕೆಲವೊಮ್ಮೆ ಸದನದಲ್ಲಿ ಯಾವುದಾದ್ರೂ ವಿಷಯದ ಮೇಲೆ ಟೈ ಅಥವಾ ಸಮಾನ ಸಂಖ್ಯೆಯ ಮತಗಳು ಅಥವಾ ಅಭಿಪ್ರಾಯಗಳು ಕೇಳಿಬರುತ್ತವೆ. ಅಂತಹ ಸಂದರ್ಭದಲ್ಲಿ ಸ್ಪೀಕರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಪೀಕರ್ ತಮ್ಮ ಮತವನ್ನು ಚಲಾಯಿಸುವಂತಹ ಅವಕಾಶ ಇರುತ್ತೆ. ಅಂದರೆ ಸಮಬಲವನ್ನು ಮುರಿಬೇಕು ಅಲ್ವಾ, ಅದಕ್ಕಾಗಿ ಸ್ಪೀಕರ್ ತಮ್ಮ ಮತವನ್ನು ಚಲಾಯಿಸ್ತಾರೆ, ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇನ್ನು ಅಧಿವೇಶನ ಯಾವಾಗ ನಡಿಬೇಕು, ಹೇಗೆ ನಡಿಬೇಕು, ಹಾಗೆ ಎಷ್ಟು ಹೊತ್ತು ನಡಿಬೇಕು ಅನ್ನೋದು ಸ್ಪೀಕರ್ ಯು ಟಿ ಖಾದರ್ ಅವರು ನಿರ್ಧಾರ ಮಾಡ್ತಾರೆ. ಇನ್ನು ಸದನದಲ್ಲಿ ಅಥವಾ ಕಲಾಪದಲ್ಲಿ ಯಾರಾದರೂ ಸದಸ್ಯರು ಮಾತಾಡಬೇಕು ಅಂತ ಹೇಳಿದ್ರೆ ಎದ್ದು ನಿಂತು ಬೇಕಾಬಿಟ್ಟು ಮಾತಾಡೋ ಹಾಗಿಲ್ಲ. ಸ್ಪೀಕರ್ಗೆ ಮೊದಲು ಅನುಮತಿಯನ್ನು ಕೇಳಬೇಕು. ಅವರು ಅನುಮತಿ ನೀಡಿದ್ರೆ ಸದಸ್ಯರಿಗೆ ಆದ್ಯತೆ ನೀಡ್ತಾರೆ. ಅಂದರೆ ಸದಸ್ಯರು ಹೆಚ್ಚು ಹೊತ್ತು ಭಾಷಣಕ್ಕೆ ಸಮಯವನ್ನು ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಅರ್ಧಕ್ಕೆ ನಿಲ್ಲಿಸುವಂತಹ ಅಧಿಕಾರ ಯು ಟಿ ಖಾದರ್ ಅವರಿಗೆ ಇರುತ್ತೆ. ಇನ್ನು ಸರ್ಕಾರ ಅಂತ ಹೇಳಿದ್ರೆ ರಾಜ್ಯದ ಹಿತದೃಷ್ಟಿಯಿಂದ ನಾನಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಆ ಕ್ರಮಗಳನ್ನು ಪರಿಶೀಲನೆ ಮಾಡೋದು ಅಥವಾ ವಿಚಾರಣೆಗಳನ್ನು ನಡೆಸೋದು ಇದೆಲ್ಲವನ್ನು ಮಾಡೋದಕ್ಕೆ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಈ ಒಂದು ಸಮಿತಿಯಲ್ಲಿ ಯಾರ್ಯಾರು ಇರಬೇಕು, ಅಂದರೆ ಅದರ ಸದಸ್ಯರನ್ನು ನೇಮಕ ಮಾಡೋದು ಯಾರು ಅಂತ ಹೇಳಿದ್ರೆ ಸ್ಪೀಕರ್ ಆದಂತಹ ಯು ಟಿ ಖಾದರ್ ಅವರು. ಇನ್ನು ಸರ್ಕಾರ ಯಾವುದಾದ್ರೂ ಒಂದು ಹೊಸ ನಿರ್ಧಾರವನ್ನು ಮಾಡುತ್ತೆ, ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಅದನ್ನು ಏಕಾಏಕಿ ಮಾಡೋದಕ್ಕೆ ಸಾಧ್ಯವಿಲ್ಲ. ವಿಧಾನಸಭೆಯಲ್ಲಿ ಅದು ಮೊದಲು ಅಂಗೀಕಾರ ಆಗಬೇಕು, ಅದಕ್ಕೂ ಮುಖ್ಯವಾಗಿ ರಾಜ್ಯಪಾಲರಿಂದ ಒಪ್ಪಿಗೆ ಇರಬೇಕು. ಹೀಗಾಗಿ ಸರ್ಕಾರ ಏನು ಮಾಡುತ್ತೆ, ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡನೆ ಮಾಡುತ್ತೆ. ವಿಧಾನಸಭೆಯಲ್ಲಿ ಅದು ಅಂಗೀಕಾರ ಆದರೆ ಸ್ಪೀಕರ್ ಅದರ ಸತ್ಯಾಸತ್ಯತೆ ಎಲ್ಲವೂ ಸರಿಯಾಗಿದೆಯಾ ಅಂತ ಖಚಿತಪಡಿಸ್ಕೊಳ್ತಾರೆ. ನಂತರದಲ್ಲಿ ಅದನ್ನು ರಾಜ್ಯಪಾಲರ ಒಪ್ಪಿಗೆಗೆ ಕಳಿಸಿಕೊಡ್ತಾರೆ. ಇದಿಷ್ಟು ಸ್ಪೀಕರ್ನ ಅಧಿಕಾರ ವ್ಯಾಪ್ತಿ ಹಾಗೆ ಜವಾಬ್ದಾರಿಗಳು. ಇನ್ನು ಈ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸೋದಕ್ಕೆ ಸ್ಪೀಕರ್ಗೆ ಯಾರು ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ಅದು ವಿಧಾನಸಭೆಯ ಕಾರ್ಯಭಾರ ವ್ಯವಸ್ಥೆ.
वीक्षक अधिवेशन नड़ीवंत संदर्भदल्ली स्पीकर पक्कदल्ली अथवा स्पीकर केळगे ई महिळे इरुवुदन्न नीवु गमनिसिरबहुदु अथवा ई बारिय विधानसभा चुनावणे नडेदु होस सरकार रचने आदंत संदर्भदल्ली शासकरु प्रमाण वचन स्वीकरिसुवंत संदर्भदल्ली इवरन्नु कूड गमनिसिरबहुदु ई महिळे बेरारु अल्ल कर्नाटक विधानसभेय कार्यदर्शि एम के विशालाक्षियवरु इवरे स्पीकरन केलसगळु हागे अवर जवाबदारिगळन्नु निभायिसुवुदक्के सहायवन्न माडुवंतद्दु स्पीकर स्थानदल्ली कूरुवरु जनप्रतिनिधियागि शासकरागि आय्केयागि बंदिर्तारे हीगागि विधानसभेय कार्यसूचिगळ बग्गे अवरिगे हेच्चिनदागि तिळिदिरोदिल्ल ई विचारगळल्लि स्पीकर्गे कार्यदर्शिगळु सहाय माड्तारे जोतेगे सलहे सूचनेगळन्नु कोड्तारे इदे कारणक्के स्पीकर सरकारि केलसद मेले एल्ले होद्रु कूड अवर जोतेयल्लि विधानसभेय कार्यदर्शिगळु इद्दे इर्तारे इन्नु विशालाक्षी अवरु कर्नाटक विधानसभा कार्यदर्शि हुद्देयल्लि 2019 रिंद 2022 रवरेगे प्राभारियागि अवरु केलसवन्न माड्ता इद्दरु आदरे 2022 आगस्ट निंद कर्नाटक विधानसभेय पूर्णावधि कार्यदर्शियागि एम के विशालाक्षी अवरिगे मुंबड्ति नीडलागिदे अल्लिंद इल्लियवरेगे अवरु कर्नाटक विधानसभेय पूर्णावधि कार्यदर्शियागि कार्यनिर्वहिसुत्तिद्दारे इवरु विधानसभेयल्लि स्पीकर्गे ओंदु रीति रैट हैंड आगि केलस माड्तारे अंत हेळबहुदु इनु यूटी कादरवर संबळद विचारक्के बरोण विधानसभेय स्पीकर आदवरिगे हागे विधान परिषत्न सभापति आदवरिगे 75,000 रूपाय मूल वेतन इदे अंद्रे यूटी कादरवरु 75,000 रूपायष्टु मासिक मूल वेतनवन्न पडेयुत्तारे इदु केवल मूल वेतन अंद्रे बेसिक सैलरी अष्टे इदन्न होत्तुपडिसि बेरे बेरे रीतिय सौलभ्यगळिवे जोतेगे बेरे बेरे रीतिय भत्तेगळु सिगुत्ते इन्नु स्पीकर यूटी खादरवरिगे बेंगळूरिनल्लि अदरल्लु विधानसभेगे हत्तिरदल्ले इरुवुदक्कागि सुसज्जितवाद मनेयन्न कूड कोडुत्ते इदर खर्चु वेच्च एल्लवू कूड सरकारवे भरिसुत्ते अंद्रे बाडिगेयन्नु कूड सरकारवे कोडुत्ते ओंदु वेळे सरकार कोडुवंत मने बेड अंत हेळिद्रे बेरे मनेयन्नु कूड माडिकोळ्ळबहुदु आ ओंदु मनेय बाडिगेयन्नु कूड सरकारवे भरिसुत्ते अंद्रे मने बाडिगे भत्ते अंतले 120,000 रूपायन्नु कोडलागुत्ते ಈ ಹಿಂದೆ ಮನೆ ಬಾಡಿಗೆ ಭತ್ತೆ ಅಂತ 80,000 ರೂಪಾಯಿಗಳನ್ನು ಕೊಡಲಾಗ್ತಾ ಇತ್ತು ಆದರೆ 2022 ರಿಂದ ಅದನ್ನ 120,000 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಇನ್ನು ಮನೆ ಮಾಡಿದ ನಂತರದಲ್ಲಿ ಆ ಮನೆಯನ್ನು ನಿರ್ವಹಣೆ ಮಾಡಬೇಕಲ್ವಾ ಮೇಂಟೆನೆನ್ಸ್ ಮಾಡಬೇಕಲ್ವಾ ಇದಕ್ಕಾಗಿ 30,000 ರೂಪಾಯಿಯನ್ನು ಸರ್ಕಾರ ಕೊಡುತ್ತೆ ಇನ್ನು ಮನೆಯಿಂದ ಬೇರೆ ಬೇರೆ ಸರ್ಕಾರಿ ಕೆಲಸಕ್ಕೆ ಹೋಗಬೇಕಾಗುತ್ತೆ ಅಥವಾ ಸರ್ಕಾರಿ ಕಚೇರಿಗೆ ಹೋಗಬೇಕು ವಿಧಾನಸಭೆಗೆ ಹೋಗಬೇಕು ಅಂತ ಹೇಳಿದ್ರೆ ಆ ಹೋಗುವಂತ ಖರ್ಚು ಏನಿದೆ ಪ್ರಯಾಣ ಭತ್ತೆಯನ್ನು ಕೂಡ ನೀಡಲಾಗುತ್ತೆ ಇದಕ್ಕಾಗಿ ಅಂತಲೇ ಪ್ರತಿ ತಿಂಗಳು 2,500 ರೂಪಾಯಿಯನ್ನ ಪ್ರಯಾಣ ಭತ್ತೆ ಅಂತ ನೀಡಲಾಗುತ್ತೆ ಇನ್ನು ಮನೆಯಲ್ಲಿ ನಾನಾ ಖರ್ಚುಗಳು ಇರುತ್ತೆ ಅಥವಾ ಅವರಿಗೆ ಬೇಕಾದಂತ ಆಹಾರ ಪದಾರ್ಥಗಳು ವಸ್ತುಗಳ ಖರೀದಿ ಇನ್ನು ತಮ್ಮನ್ನು ಭೇಟಿ ಮಾಡಲು ಬರುವಂತ ವ್ಯಕ್ತಿಗಳಿಗೆ ಆತಿಥ್ಯವನ್ನ ಕೊಡೋದಕ್ಕೆ ಒಂದಷ್ಟು ಖರ್ಚುಗಳಾಗುತ್ತೆ ಇದನ್ನೂ ಕೂಡ ಸರ್ಕಾರವೇ ಭರಿಸುತ್ತೆ ಸ್ಪೀಕರ್ಗೆ ಅಂತಲೇ ಆತಿಥ್ಯ ಭತ್ತೆ ಅಂತ 4.5 ಲಕ್ಷ ರೂಪಾಯಿ ಸಿಗುತ್ತೆ ಇನ್ನು ಖಾಸಗಿ ವಾಹನದಲ್ಲಿ ಏನಾದರೂ ಓಡಾಡ್ತಾ ಇದ್ದರೆ ಅದಕ್ಕೂ ಕೂಡ ಸರ್ಕಾರ ಭತ್ತೆಯನ್ನ ನೀಡುತ್ತೆ ರೋಡ್ ಮೈಲೇಜ್ ಭತ್ತೆ ಅಂತ ಹೇಳಿ ಪ್ರತಿ ಕಿಲೋಮೀಟರ್ ಗೆ 30 ರೂಪಾಯಿಯನ್ನ ನೀಡಲಾಗುತ್ತೆ ಇದಿಷ್ಟು ಸ್ಪೀಕರ್ ಭತ್ತೆಗಳ ವಿಚಾರ ಇನ್ನು ಸ್ಪೀಕರ್ ಆದಂತವರು ಶಾಸಕರು ಕೂಡ ಆಗಿರ್ತಾರೆ ಯೂಟಿ ಖಾದರವರು ಶಾಸಕರು ಕೂಡ ಹಾಗಾಗಿ ಈ ಭತ್ತೆಗಳ ಜೊತೆಯಲ್ಲಿ ನಾನಾ ರೀತಿಯ ಸೌಲಭ್ಯಗಳು ಕೂಡ ಸಿಗುತ್ತೆ ಅಂದ್ರೆ ಶಾಸಕರಿಗೆ ಯಾವೆಲ್ಲ ಭತ್ತೆಗಳು ಅಥವಾ ಸೌಲಭ್ಯಗಳು ಸಿಗುತ್ತೋ ಅವೆಲ್ಲವೂ ಕೂಡ ಯೂಟಿ ಖಾದರವರಿಗೆ ಸಿಗುತ್ತೆ ವೈದ್ಯಕೀಯ ಸೌಲಭ್ಯ ಆಗಿರಬಹುದು ಪ್ರಯಾಣ ಸೌಲಭ್ಯಗಳು ಹಾಗೆ ಪಿಂಚಣಿ ಇನ್ನವರಿಗೆ ಸರ್ಕಾರಿ ಕೆಲಸಗಳಲ್ಲಿ ಸಹಾಯಕರು ಬೇಕಾದಂತ ಸಂದರ್ಭದಲ್ಲಿ ಸಹಾಯಕರನ್ನು ಕೂಡ ನೇಮಕ ಮಾಡ್ಕೊಬಹುದು ಆ ಸಹಾಯಕರ ಸಂಬಳ ಕೂಡ ಸರ್ಕಾರವೇ ಕೊಡುತ್ತೆ ಇನ್ನು ಶಾಸಕರಿಗೆ ಮುಖ್ಯವಾಗಿ ಆರೋಗ್ಯ ವಿಮೆ ಇರುತ್ತೆ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಕೂಡ ಸರ್ಕಾರವೇ ಮಾಡಿಸುತ್ತೆ ಇದರ ಜೊತೆಗೆ ಕೆಲವೊಂದು ಪ್ರದೇಶಗಳಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಅಥವಾ ಅವರ ಬೇಡಿಕೆಗೆ ಅನುಗುಣವಾಗಿ ಶಾಸಕರಿಗೆ ಭದ್ರತೆಯನ್ನು ಕೂಡ ಒದಗಿಸಲಾಗುತ್ತೆ ಇದಿಷ್ಟು ಸ್ಪೀಕರ್ ಬಗ್ಗೆ ಹಾಗೆ ಯುಟಿ ಖಾದರ್ ಅವರಿಗೆ ಸಿಗುವಂತ ಸಂಬಳದ ಬಗ್ಗೆ ಭತ್ತೆಯ ಬಗ್ಗೆ ಸೌಲಭ್ಯಗಳ ಬಗ್ಗೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ಉಪಯುಕ್ತ ಮಾಹಿತಿ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಜೊತೆಗೆ ಈ ವಿಡಿಯೋವನ್ನು ಲೈಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ